ಇವತ್ತು ಬಿಡಲ್ರ ಅಲ್ಲಿ ಅಲ್ಲಿ ರೋಡಲ್ಲಿ ಬಂದಾಗ ಒಂದು ಒಂಟಿ ಮನೆ ಇದಲ್ಲ ಒಂಟಿ ಮನೆ ಒಂಟಿ ಮನೆ ಅಂತಾರೆ ಗುರು. ಎಲ್ಲಿದೆ ಆ ಒಂಟಿ ಮನೆ? ಉಶ್ವಲಂ ಒಂಟಿ ಮನೆ. ಸೊ ಆ ಎಮ್ಮೆ ಎಕ್ಸಾಸ್ಟ್ ನೋಡ್ಗೆ ಎದುರ್ಕೊಂಡು ಓಡೋಗ್ತಾ ಇದೆ. ಹೆಂಗ್ ಗುರು ಆಫ್ ಮಾಡ್ಕೊಂಡು ಪಾಸ್ ಮಾಡೋದು? ಹಂಗಾಗಲ್ಲ ಲಕ್ಷ್ಮೀಕಾಂತ್, ಅದು ಇನ್ನೂ ಓಡ್ತಾನೆ ಇದೆ. ಸರಿ, ಓಪನ್ ಮಾಡೋದು ಬೇಡ. ಚಾನ್ಸ್ ಅಂತ ಇದೇನು ದಾರಿ ಉದ್ದಕ್ಕೂ ಹಿಂಗೆ ಓಡೋಂಗಿದೆ. ಹಾಂ, ಹೋಗಿ ಹೋಯ್ತು 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 ಹೋಯ್ತು. ನಮ್ಮ ಹಿಂದೆ ಅಟ್ಟಿಸ್ಕೊಂತ ಬರಲ್ಲ ತಾನೇ. ಹೋಗಿ ಓ ಗೇಟ್ ಬೇರೆ ಇದೆಯಾ ಇಲ್ಲಿ? ಅಯ್ಯೋ ಒಂದು ನಿಮಿಷ ರೀ, ಇಲ್ಲೇನೋ ಇದೆ. ಆ್ಯಕ್ಚುಲಿ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ಹಿಂಗೆ ಹೋಗಿ ನೋಡ್ಕೊಂಬರೋಣ. ಅಲ್ಲ, ಇದು ಫಾರೆಸ್ಟ್ ಏರಿಯಾ ಅಲ್ಲ ಅನ್ಸುತ್ತೆ, ಯಾಕಂದರೆ ಇದು ಇಲ್ಲೇ ಮ್ಯಾಪಲ್ಲಿ ತೋರಿಸೆ ಬಿಲ್ಕಲ್ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ. ಹಿಂಗ ಹೊಸ ರೇರ್ ಟೈರ್ ಬೇರೆ ಹಾಕ್ಸಿದ್ದೀನಿ. ಸೊ ಗ್ರಿಪ್ಗಂತೂ ಏನು ತೊಂದರೆ ಇಲ್ಲ, ಎಷ್ಟು ನೀಟಾಗಿ ಹತ್ತುತ್ತಾ ಇದೆ ನೋಡಿ. ಇಲ್ಲಿದ್ದಾರೆ ಲೆಫ್ಟ್ ಸೈಡಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಅಯ್ಯಪ್ಪ, ನಿಧಾನ ನಿಧಾನ ಇಲ್ಲಿ. ಇದು ನನ್ನ ಪ್ರಕಾರ ಫಾರೆಸ್ಟ್ ಪಕ್ಕದಲ್ಲೇ, ಇದೆಲ್ಲ ಫಾರೆಸ್ಟ್ ಬಾರ್ಡರ್ ಅನ್ಸುತ್ತೆ. ಇನ್ನೂ ಅಲ್ಲೆಲ್ಲ ಮುಂದೆ ಹೋಗುತ್ತೆ. ಇರಿ ಒಂದು ನಿಮಿಷ, ಅಲ್ಲಿ ಯಾರೋ ಇದಾರೆ, ಮಾತಾಡ್ಸ್ಕೊಂಬಿಡ್ತೀನಿ. ಹಾ, ಗೇಟ್ ಹಾಕ್ಬಿಟ್ಟವ್ರ ಭಾನುವಾರ. ಅಯ್ಯೋ ಇವತ್ ಬಿಡಲ್ರ ಅಲ್ಲಿ ಅಲ್ಲಿ ರೋಡಲ್ಲಿ ಬಂದಾಗ ಒಂದು ಒಂಟಿ ಮನೆ ಇದಲ್ಲ. ಹಾಂ, ದೊಡ್ಡ ಮನೆ ಈ ಕಡೆ ಮೊರಡೆ ಕಡೆ ಸಿಟ್ಟ ಮನೆ, ಅವ್ರನ್ನ ಕೇಳ್ಬೇಕಾಯ್ತ್ರಿ. ಸರಿ, ಇವಾಗ ಹೋಗಿ ಎಡಕ್ ತಿರ್ಕೋಬೇಕಾ ಇಲ್ಲಿ? ಇಲ್ಲೇ ಹಾಲ್ ಮರ ತಂಗ್ ತಿರ್ಕೊಳ್ಳಿ, ಹಾಲ್ ಮರ ನೋಡಿ, ಹಾಲದ ಮರ ಹೋಗಿ ದೇವಸ್ಥಾನ ತೆಗಿಬೇಕು. ಹೋಯ್ತದೆ ಸರಿ ಆಯ್ತು. ನಾವು ಬಂದಿರೋ ಜಾಗ ಮ್ಯಾಪಲ್ಲಿ ಇಲ್ವೇ ಇಲ್ಲ ಗುರು. ರೋಡು ಎಲ್ಲೋ ಹೆಂಗಿದೆ ನೋಡಿ, ಇಲ್ಲಿ ಫುಲ್ ಪ್ಲೇನ್ ಆಗಿ. ಊರಿಗೆ ಬಂದಿವೆ. ಎಲ್ಲ ಊರಲ್ಲಿ ಹೊಡ್ಕೊಂಡ್ಬಿಟ್ಟಿದ್ದೀವಲ್ಲ ಲಕ್ಷ್ಮೀಕಾಂತ್. ಅಲ್ಲಿ ಗೇಟ್ ತೆಗ್ದಿರ್ಲಿಲ್ಲ, ಹಂಗೆ ಮನ್ರೋಡ್ಗೆ ಬಂದು ಹಿಂಗೆ ಬಂದ್ವಿ. ಹಿಂಗೆ ಬಂದ್ಬಿಟ್ರಿ? ಹಾಂ, ಗೇಟ್ ಓಪನ್ ಮಾಡ್ಲಿವೆ ಮಾಡಿಲ್ಲ. ಗೇಟ್ ಯಾರು ಓಪನ್ ಮಾಡೋರು ಈಗಿಲ್ಲ, ಅವನೊಬ್ಬ ಸೋತೋದ? ಹೌದಾ, ಗವಿರಾಜು ಅಂತ ಅವನಲ್ಲಿ ಬೋರ್ಡ್ ಹಾಕೋನ್ ನೋಡಿ.
ಏನವ್ರ ಹೆಸರು ಸರ್? ಅವ್ರ ಹೆಸರೇನು? ಗವಿರಾಜು. ಗವಿರಾಜು ಅಂತ ಕೈ ಕೊಟ್ಟಿರ್ಬೇಕು. ಅಲ್ಲಿ ಹೋಗಿ ಕೇಳಿ ನೋಡ್ತೀವಿ. ಹಳ್ಳಿ ಜನ ಎಷ್ಟು ನೀಟಾಗಿ ಹೆಲ್ಪ್ ಮಾಡ್ತಾರೆ ನೋಡಿ. ಗವಿರಾಜು ಅಂತ ಯಾರೋ ಇದಾರಂತೆ. ಆ ಒಂಟಿ ಮನೆ, ಒಂಟಿ ಮನೆ ಅಂತಾರೆ ಗುರು. ಎಲ್ಲಿದೆ ಆ ಒಂಟಿ ಮನೆ? ಹಾಂ, ಉಶ್ವಲಂ ಒಂಟಿ ಮನೆ. ಒಳ್ಳೆ ಅಡ್ವೆಂಚರ್ ಆಯಿತು. ಆ ಗವಿರಾಜು ಅಂತ ಯಾರು ಕೇಳಿ? ಅದಕ್ಕೆ ಹೇಳ್ದು ಬನ್ನಿ, ಅಲ್ಲೊಂದು ಮನೆ ಇದೆ. ಒಂಟಿ ಮನೆ, ಒಂಟಿ ಮನೆ ಎಸ್ಟೇಟ್. ಇದೇ ಅನ್ಸುತ್ತೆ. ಯಾರಿದಾರ ಯಾರಿಲ್ವ ಈ ಮನೆಯಲ್ಲಿ? ಇವ್ರೆ ಗೇಟ್ ತೆಗಿಯಲ್ವಾ? ಅವ್ರ ಗವಿರಾಜು ಎಲ್ಲಿರೋದು? ಹೌದಾ? ಅದೇ ನೀ ಆ ಊರವ್ರು ಕೇಳಿದ್ರು ನಿಮ್ಮನ್ನ ಕೇಳ. ಅವ್ರೇನಾ ಸರ್? ನೀವೇನಾ ಗವಿರಾಜು? ಅದಕ್ಕೆ ಗೇಟ್ ತೆಗಿತೀರಾ? ಕಾಡಿಗೆ ಬೆಂಕಿ ಇಕ್ಬಿಟ್ರಲ್ಲ. ಹೌದಾ? ಕಾಡಿಗೆ ಬೆಂಕಿ ಇಕ್ಬಿಟ್ಟು ಯಾವಾಗ ಒಂದು 150 ಎಕರೆ ಬಂದಾಯ್ತು. ಅದಕ್ಕೆ ಫೋನ್ ಮಾಡಿ ಕೇಳಿದ್ರು ಕಾಡು ಬೆಂಕಿ ಹಚ್ಬಿಟ್ನಂತೆ. ಅಂತ ಥರ್ಡ್ ಕ್ಲಾಸ್ಗಳು ಮಾಡೋ ಕೆಲ್ಸಗಳಿಂದ. ಹಲೋ. ಹಾಂ ಸರ್, ನಮಸ್ಕಾರ ಸರ್. ಅದು ಗೇಟ್ ತೆಗಿಯಲ್ಲ ಸರ್? ನೆಕ್ಸ್ಟ್ ಮಂತ್ ತೆಗಿತೀವಿ. ಓಕೆ ಓಕೆ. ಅದು ಗೇಟ್ ಒಂದೂವರೆ ತಿಂಗಳ ಮೇಲೆ ಆಯಿತು, ಕ್ಲೋಸ್ ಮಾಡಿದ್ದೀವಿ. ಓಕೆ 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 ಸರ್. ಸರಿ ಸರ್, ಓಕೆ ಓಕೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೈಡ್ ಇತ್ತಲ್ಲ, ಇನ್ಕಂಪ್ಲೀಟ್ ಆಗೋಯ್ತು. ಯಾರೋ ಕಚ್ಚ ನನ್ನ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಬೆಂಕಿ ಹಚ್ಚಿ 150 ಎಕರೆ ಸುಟ್ಟೋಯ್ತಂತೆ. ಸೊ 150 ಎಕರೆ ಸುಟ್ಟೋಗಿರೋದಕ್ಕೆ ಫಾರೆಸ್ಟ್ ಆಫೀಸರ್ನೆಲ್ಲ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ. ಸೊ ಇವಾಗ ಅವ್ರು ಎದುರ್ಕೊಂಡು ಯಾರನ್ನೂ ಬಿಡ್ತಾನೇ ಇಲ್ವಂತ. ಏನು ಜನಗಳಪ್ಪ. ಸೊ ಅವ್ರು ಇನ್ನೊಂದು ಯಾವುದೋ ರೆಕಮೆಂಡ್ ಮಾಡಿದ್ದಾರೆ ಜಾಗ, ಇಲ್ಲಿಂದ 30 ಕಿಲೋಮೀಟ್ರ್ ಇದೆ ಅಂತ. ಹೋಗೋದಾ ಇಲ್ವಾ ಅಂತ. ಹಾಂ, ಒಂದೂವರೆ ಅವರ್ ಆಗೋ ಕೆಲಸ ಅಲ್ಲ. ಇದೇ ರೂಟಲ್ಲಿ ವಾಪಸ್ ಹೋಗಿ ಕನಕಪುರ ಕನೆಕ್ಟ್ ಆಗಿ ಕನಕಪುರ ಒಳಗೆ ಬಂದ್ವಲ್ಲ, ಅದೇ ಕೋಟೆ ಇಡ್ಲಿ. ಹಾಂ, ಅಲ್ಲಿಂದ ಆಪೋಸಿಟ್ ಸೀದಾ ಹೋಗ್ಬೇಕು ಕಬಾಲ್ ರೂಟ್. ಸರಿ ಆಯ್ತು. ಇಲ್ಲೇ ಎಲ್ಲಾದರೂ ಒಂದು 15 ನಿಮಿಷ ಪೀಸ್ಫುಲ್ ಆಗಿ ಹಾಕೊಂಡು ವಾಸಕ್ಕೆ ಹೋಗ್ಬಿಡೋಣ ನಾಷ್ಟಕ್ಕೆ. ಅಷ್ಟೇನಾ? ಎಲ್ಲೋ ಬಂದಿದ್ದೆ ಕರೆಕ್ಟ್. ಒಂದು ಸ್ವಲ್ಪ ಆಫ್ ರೋಡ್ ಆದರೂ ಮಾಡಿದ್ವಲ್ಲ, ಸಾರ್ಥಕ ಆಯ್ತು. ಸರಿ, ಸೊ ಈಗ ವಾಸು ಹೋಟ್ಲ್ ಹತ್ರ ಬಂದಾಯ್ತು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಅಂತ. ಮೋಸ್ಟ್ ಪ್ರಾಬ್ಲಿ ಇವತ್ತು ರಶ್ ಇದ್ದೇ ಇರುತ್ತೆ. ಟೂ ವೀಲರ್ ಎಲ್ಲಪ್ಪ ಹಾಕೋದು.
ಒಂದು ಕೆಲಸ ಮಾಡ ಲಕ್ಷ್ಮೀಕಾಂತ್, ಅಲ್ಲಿ ಹಾಕ್ಬಿಡೋಣ, ಯೂ ಟರ್ನ್ ಮಾಡ್ಕೊಂಬಂದು ಹಾಕ್ಬಿಡೋಣ ಅಲ್ಲಿ, ಹೊರಡೋಕ್ಕೂ ಈಸಿ ಆಗುತ್ತೆ. ಸೊ ಹೋಗ್ಬಿಟ್ಟು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡುವಂಥ ಟೈಮ್. ಕ್ಯಾಮಲ್ ಅಡ್ವೆಂಚರ ಏನಂಗಂದ್ರೆ, ಸೊ ನಾಷ್ಟ ಮುಗಿಸ್ಕೊಂಡು ಬಂದು ಸಿಗ್ತೀವಿ ನಿಮಗೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಸೊ ನಾಷ್ಟ ಎಲ್ಲ ಮುಗೀತು ವಾಸು ಹೋಟ್ಲಲ್ಲಿ. ಸೊ ಆ್ಯಸ್ ಯೂಶ್ವಲ್ ಒಳ್ಳೆ ಬ್ಯಾಟಿಂಗ್ ಆಯಿತು. ಇವಾಗ ಲಕ್ಷ್ಮೀಕಾಂತ್ ಅವ್ರು ನನ್ನ ಗಾಡಿ ತೊಗೊಳ್ತಾರೆ, ನಾನು ಲಕ್ಷ್ಮೀಕಾಂತ್ ಅವ್ರದ್ದು ಹಿಮಾಲಯ ಅಂತ ಹೋಗ್ತಾ ಇದ್ದೀನಿ. ಅವರು ನಾನು ಯಾಗಿಸ್ಕೊಂಬಂದಾದ್ಮೇಲೆ ಸರಿಗೆ ಓಡಿಸಿಲ್ಲ ಗಾಡಿನ. ಸೊ ಅವರು ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ, ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಯಾವ ರೀತಿ ಸೌಂಡ್ ಬರ್ತಾ ಇದೆ, ಎಷ್ಟು ಲೈಟ್ ಅನಿಸುತ್ತೆ ಸ್ಟಾಕಿನ. ಸೊ ಇಲ್ಲಿಂದ ಮನೆ ಇನ್ನೊಂದು ಮುಕ್ಕಾಲು ಗಂಟೆನಾ? ನನ್ನ ಗ್ಲೌಸ್ ಕೊಡಿ ಬ್ಯಾಗಿಂದ. ಸೊ ನಾವು ಹಿಂದೆಯಿಂದ ಅಬ್ಸರ್ವ್ ಮಾಡೋಣ ನಮ್ಮ ಗಾಡಿ ಎಕ್ಸಾಸ್ಟ್ ಹೆಂಗೆ ಕಾಣಿಸುತ್ತೆ ಮೂವಿಂಗಲ್ಲಿ ಅಂತ. ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಒಂಥರ ತುಂಬ ಸ್ಲೀಕ್ ಆಗಿದೆ ಗಾಡಿ. ಗಾಡಿನೂ ಫಸ್ಟ್ ಆಫ್ ಆಲ್ ಸಣ್ಣ, ಬಟ್ ಸ್ಟಾಕ್ ಎಕ್ಸಾಸ್ಟ್ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಈ ಎಕ್ಸಾಸ್ಟ್ ಸಣ್ಣ ಆಗಿರೋದ್ರಿಂದ ಒಂಥರ ಎವ್ರಿಥಿಂಗ್ ಇಸ್ ಇನ್ ಲೈನ್ ಅನ್ನೋ ಥರ ನಂಗೆ ಫೀಲ್ ಆಗ್ತದೆ ಇವಾಗ. ಆ್ಯಂಡ್ ಆ ಬೆಂಡ್ ಪೈಪ್ಸ್ ಹತ್ರ ಎಲ್ಲೂ ಅಷ್ಟು ಆ್ಯಂಗಲ್ಸು ಕರೆಕ್ಟಾಗಿ, ಆ ಶೀಲ್ಡ್ ಹತ್ತ ಕೆಳಗಡೆ ಕಟ್ಟಿಂಗು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ರಿಯಲಿ ಹ್ಯಾಪಿ ವಿತ್ ದಿಸ್ ಎಕ್ಸಾಸ್ಟ್. ಹೋಪ್ಫುಲಿ ಲಾಂಗ್ ಟರ್ಮಲ್ಲಿ ಯಾವುದು ತೊಂದರೆ ಕೊಡದೆ ಇದ್ರೆ ಅಷ್ಟೇ ಸಾಕು. ಪಾಸ್ ಆಗಿ ಲಕ್ಷ್ಮೀಕಾಂತ್ ನನಗೆ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಅಂಥ ಜಾಗ ಏನು, ಬೈ. ಸೊ ಜಾಗ ಏನಂತ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಎನಿವೇಸ್, ಸ್ಟಿಲ್ ಇಟ್ ವಾಸ್ ಫನ್ ಬಿಕಾಸ್ ಎಕ್ಸಾಸ್ಟ್ ಚೇಂಜ್ ಆಗಿತ್ತು. ಆ್ಯಂಡ್ ಒಂದು ಚಿಕ್ಕ ಪ್ಯಾಚ್ ಆಫ್ ಆಫ್ ರೋಡ್ ಮಾಡಿದ್ವಿ ಆ್ಯಂಡ್ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ದಟ್ಸ್ ಇಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗೋಣ.